ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸ್ವಾಗತ ನಿಮಗೆ ಸವೀಸ್ ವ್ಲಾಗ್ ಇನ್ ಕನ್ನಡ ಚಾನಲ್ಗೆ. ಫ್ರೆಂಡ್ಸ್, ಇವತ್ತು ಒಂದು ವಿಶೇಷವಾದ ವ್ಲಾಗ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಾರಣ ಏನಂತ ಹೇಳಿದ್ರೆ, ನಾಳೆ ರಾಮನವಮಿ ಇದೆ. ಸೊ ಅದು ಬಾಬಾರಿಗೆ ತುಂಬ ಇಷ್ಟವಾದಂತಹ ದಿನ. ಸೊ ಆ ದಿನ ನಾವು ಹೇಗೆ ಆಚರಣೆ ಮಾಡಿದ್ರೆ ನಾವು ಬಾಬಾರ ಕೃಪೆಗೆ ಪಾತ್ರರಾಗ್ತೀವಿ, ಮತ್ತು ಅವರ ಆಶೀರ್ವಾದ ಸಿಗುತ್ತೆ, ಒಂದು ಕೃಪಾದೃಷ್ಟಿ ನಮ್ಮ ಮೇಲೆ ಹೇಗೆ ಬೀಳುತ್ತೆ, ಎಲ್ಲವನ್ನು ಸಹ ಇವತ್ತಿನ ವ್ಲಾಗನ್ನು ನಾನು ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಯಾರು ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಗೆ ಏನು ಅನಿಸುತ್ತೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೂ ನನ್ನ ಇಷ್ಟ ದೇವರಾದ ಸಾಯಿಬಾಬರನ್ನು ಮನಸಾರ ಸ್ಮರಿಸುತ್ತಾ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಅವಾಗಲೇ ಹೇಳಿದಾಗೆ, ನಾಳೆ ರಾಮನವಮಿ ಇದೆ, ಅಂದರೆ ಗುರುವಾರ 30ನೇ ತಾರೀಕು ರಾಮನವಮಿ ಇರುವಂಥದ್ದು. ರಾಮನವಮಿ ಅಂದರೆ ಸಾಯಿಬಾಬರಿಗೆ ತುಂಬ ಪ್ರಿಯವಾದಂತಹ ಒಂದು ದಿನ. ಈ ಕಾರಣ, ಬಾಬಾರಿಗೆ ರಾಮದೇವರು ಅಂದರೆ ತುಂಬ ಪ್ರಾಣದೇವರು ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ. ಸೊ ಬಾಬಾ ಮುಸ್ಲಿಂ ಹಬ್ಬನ ಹೇಗೆ ಆಚರಣೆ ಮಾಡ್ತಾಯಿದ್ರು, ಅದೇ ರೀತಿಯಾಗಿ ಹಿಂದೂ ಹಬ್ಬಗಳನ್ನೂ ಅವರು ಆಚರಣೆ ಮಾಡ್ತಾ ಬಂದಿದ್ದರು. ಸೊ ಅದಕ್ಕೆ ಕಾರಣ ಇದೆ, ನಮ್ಮ ರಾಮನವಮಿಯನ್ನು ಸಹ ಮಾಡ್ತಿದ್ರು, ಮತ್ತು ಮುಸ್ಲಿಂ ಹಬ್ಬಗಳನ್ನು ಅಷ್ಟೇ ಪ್ರೀತಿಯಿಂದ ಅವರು ಆಚರಣೆ ಮಾಡ್ತಿದ್ರು. ಹಾಗಾಗಿ ಅವರು ಮುಸ್ಲಿಂ ಮತ್ತು ಹಿಂದೂ ಧರ್ಮಕ್ಕೆ, ಎರಡೂ ಧರ್ಮಕ್ಕೂ ಸೇರಿದವರಾಗಿ ಇದ್ದಾರೆ. ಸೊ ರಾಮನವಮಿಯಲ್ಲಿ ಶಿರಡಿಯಲ್ಲಿ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ, ಎಲ್ಲೆಲ್ಲೂ ಹಬ್ಬದ ವಾತಾವರಣ ಇರುತ್ತೆ. ಕಾರಣ, ಬಾಬಾರಿಗೆ ತುಂಬ ಪ್ರಿಯವಾದ ದಿನ, ಮತ್ತು ಬಾಬಾರ ಇಷ್ಟ ದೇವರಾದ ರಾಮದೇವರ ಪೂಜೆಯ ಮಾಡುವಂತಹ ಒಂದು ದಿನ. ಸೊ ಹಾಗಾಗಿ ಆ ದಿನ ತುಂಬ ವಿಶೇಷತೆಯನ್ನು ಪಡ್ಕೊಂಡಿದೆ. ಇನ್ನು ಶಿರಡಿಯಲ್ಲಿ ಉತ್ಸವ ಆಗಿರುತ್ತೆ, ಮತ್ತು ಬಂದಂತಹ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಯಾವಾಗಲೂ ಇದ್ದೇ ಇರುತ್ತೆ. ವಿಶೇಷವಾದಂತಹ ಊಟದ ವ್ಯವಸ್ಥೆ ಇರುತ್ತೆ, ವಿಶೇಷ ಪೂಜೆಗಳು ನಡೆಯುತ್ತೆ, ಮತ್ತು ದೇವಸ್ಥಾನ ಎಲ್ಲ ತುಂಬ ಅಲಂಕಾರ ಮಾಡಿರ್ತಾರೆ. ಹಾಗಾಗಿ ಇದೊಂದು ಬಾಬಾರಿಗೆ ಇಷ್ಟವಾದ ದಿನವನ್ನು ತುಂಬ ಪ್ರೀತಿಯಿಂದ ಎಲ್ಲರೂ ಆಚರಣೆ ಮಾಡ್ತಾ ಬಂದಿದ್ದಾರೆ. ಸೊ ಅದೇ ರೀತಿ ನಿಮ್ಮ ಮನೆಗಳ ಹತ್ರ ಎಲ್ಲಿ ಶಿರಡಿ ಸಾಯಿಬಾಬಾ ಮಂದಿರಗಳಿದೆ, ಅಲ್ಲೂ ಸಹ ಇದೊಂದು ವಿಶೇಷವಾದ ದಿನವಾಗಿ ಆಚರಣೆ ಮಾಡ್ತಾರೆ. ಸೊ ಆ ದಿನ ನೀವು ಮನೆಯಲ್ಲಿ ಸ್ನಾನ ಪೂಜೆ ಎಲ್ಲ ಮಾಡಿ ಮುಗಿಸಿ ನಿಮ್ಮ ಕೈಲಾದಷ್ಟು ಜನಗಳಿಗೆ ನೀವು ದಾನಗಳನ್ನ ಕೊಡಬಹುದು. ಸೊ ಈಗ ಹೇಗಿದ್ರೂ ಸಹ ಬಿಸಿಲಿದೆ. ಈಗ ಕಾಮನ್ ಆಗಿ ನಾವು ಈ ರಾಮನವಮಿಗೆ ನಮ್ಮ ಇದರಲ್ಲಿ, ಅಂದರೆ ನಮ್ಮ ಒಂದು ನಾವಿರುವಂತಹ ಸ್ಥಳಗಳಲ್ಲಿ ನೀರು ಮಜ್ಜಿಗೆ, ಪಾನಕ ಮತ್ತು ಕೋಸಂಬರಿಯನ್ನು ಕೊಡುವಂತಹ ಒಂದು ಪದ್ಧತಿ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಇದು ತುಂಬ ಬಿಸಿಲಿರುವಂತಹ ಒಂದು ಸಮಯ ಆದ ಕಾರಣ, ಯಾರ್ಯಾರು ರೋಡಲ್ಲಿ ಓಡಾಡ್ತಾ ಇರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಒಂದು ದಾಹ ಆಗುತ್ತೆ. ಈ ಒಂದು ದಿನವಾದರೂ ನಮಗೆ ಕೊಟ್ಟರೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತೇಳಿ ಕೆಲವೊಂದಷ್ಟು ಜನಗಳು ಅವರವರೇ ವಾಲಂಟರಿಯಾಗಿ ಎಲ್ಲರಿಗೂ ಕೂಡ ಕೋಸಂಬರಿ, ಮಜ್ಜಿಗೆ, ಪಾನಕ ಎಲ್ಲವನ್ನು ಕೊಟ್ಟು ಅವರ ಒಂದು ದಾಹವನ್ನು ನೀಗಿಸ್ತಾರೆ. ಸೊ ಇದು ರಾಮನವಮಿಗೆ ಸಾಮಾನ್ಯವಾಗಿ ನಡೆಯುವಂಥ ಒಂದು ಪ್ರಕ್ರಿಯೆ. ಇದ್ರ ಜೊತೆಗೆ ಕೆಲವರು ಪ್ರತಿನಿತ್ಯ ನೀರು ಮಜ್ಜಿಗೆಯನ್ನು ಒಂದು ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿರ್ತಾರೆ ಸಮ್ಮರಲ್ಲಿ. ಕಾರಣ, ಅವಾಗ ಹೇಳಿದಾಗೆ ಯಾರ ರೂಪದಲ್ಲಿ ಬಾಬಾ ಬರ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಹಾಗಾಗಿ ಅವರ ಹಸ್ತವರ ಹೊಟ್ಟೆಯಲ್ಲಿ ಬಾಬಾ ಇರ್ತಾರೆ ಅಂತ ನಾನು ಪ್ರತಿ ಸರಿ ಹೇಳಿರ್ತೀನಿ. ಸೊ ಹಾಗಾಗಿ ಇಂಥ ಒಂದು ಸಮಯದಲ್ಲಿ ದಾಹವನ್ನು ನೀಗಿಸಿದ್ರೂ ಸಹ ನಿಮಗೆ ಬಾಬಾರ ಒಂದು ಕೃಪಾಶೀರ್ವಾದ ಆಗುತ್ತೆ. ಸೊ ಈ ದಿನವನ್ನು ವಿಶೇಷವಾಗಿ ನೀವು ಆಚರಣೆ ಮಾಡಿ. ಎಲ್ಲದಕ್ಕೂ, ಎಲ್ಲ ಧರ್ಮದ ಒಂದು ಮೂಲ ಉದ್ದೇಶನೇ ದಾನ, ಧರ್ಮನೇ ಇರುವಂಥದ್ದು. ಹಾಗಾಗಿ ನೀವು ಹೆಚ್ಚು ನಿಮ್ಮ ಕೈಲಾದಷ್ಟು ಮಟ್ಟಿಗೆ ನೀವು ದಾನ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗೇ ಆಗುತ್ತೆ. ನೀವು ತುಂಬ ಸಹಾಯ ಮಾಡಬೇಕು ಇನ್ನೊಬ್ರಿಗೆ ಅಂತ ಏನೂ ಇಲ್ಲ. ಈಗ ನೀವು ಕೆಲವೊಂದು ಪ್ರಾಣಿ ಪಕ್ಷಿಗಳಿಗೆ ನೀರಿಡ್ಬೋದು ಇಂಥ ಸಮಯದಲ್ಲಿ ನಿಮ್ಮ ಮನೆಗಳ ಮೇಲೆ. ಸೊ ಅದನ್ನು ನಾನು ಆಲ್ರೆಡಿ ಶುರು ಮಾಡ್ಕೊಂಡಿದ್ದೀನಿ, ನೀವು ಸಹ ಮಾಡಿ. ಇದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕೊಡ್ತೀನಿ. ಆ್ಯಕ್ಚುಲಿ ನಾನು ಇವತ್ತು ಅದೇ ವಿಚಾರವನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಕಾರಣಾಂತರಗಳಿಂದ ನಾಳೆ ರಾಮನವಮಿ ಇರೋದರಿಂದ ಅದರ ಮಾಹಿತಿಯನ್ನು ನಾನು ನಿಮಗೆ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಬಾಬಾರಿಗೆ ತುಂಬ ಪ್ರಿಯವಾದ ದಿನ, ಅವರಿಗೆ ಇಷ್ಟವಾದಂತಹ ಕೆಲಸಗಳನ್ನ ಮಾಡೋ ಮುಖಾಂತರ ನಾವು ಬಾಬಾರ ಒಂದು ಆಶೀರ್ವಾದವನ್ನು ಕೂಡ ಪಡಿತಾ ಬರ್ಬೋದು. ಹಾಗಾಗಿ ಅವ್ರಿಗೆ ಇಷ್ಟವಾದಂತಹ ದಿನ ರಾಮನವಮಿ ಆಗಿರೋದ್ರಿಂದ ಮನೆಯಲ್ಲಿ ನೀವು ಬಾಬಾರಿಗೆ ಇಷ್ಟವಾದಂತಹ ನೈವೇದ್ಯಗಳನ್ನ ಮಾಡಿ, ಮತ್ತು ನೀವು ಯಾರಾದರೂ ಮನೆಗಳಿಗೆ ಗೆಸ್ಟ್ ಬಂದರೆ ಅವ್ರಿಗೂ ಸಹ ಪ್ರಸಾದವನ್ನು ಕೊಡೋದಾಗ್ಬೋದು, ಅಥವಾ ದಾರಿ ಹೋಕರಿಗೆ ಅಂದರೆ ರಸ್ತೆಯಲ್ಲಿ ನೀವು
ಕೋಸಂಬರಿ, ಮಜ್ಜಿಗೆ, ಪಾನಕ ಇವೆಲ್ಲವನ್ನು ಕೂಡ ಹಂಚಬಹುದು ಬಾಬಾರ ಹೆಸರೇಳಿ. ಸೊ ಅದ್ರ ಜೊತೆಗೆ ನೀವು ಕೆಲವು ಬಾಬಾರ ಮಂದಿರಗಳಲ್ಲಿ ಪ್ರಸಾದವನ್ನು ಮಾಡಿಕೊಂಡು ಹೋಗಿ ಅಲ್ಲೇ ನೀವು ಭಕ್ತಾದಿಗಳಿಗೆ ನಿಮ್ಮ ಕೈಯಾರ ನೀವು ಡೈರೆಕ್ಟಾಗಿ ಹಂಚ್ಬೋದು. ಈ ವ್ಯವಸ್ಥೆ ನಿಮಗೆ ಯಾವ ದೇವಸ್ಥಾನದಲ್ಲೂ ಕೂಡ ಇರೋದಿಲ್ಲ, ಈ ಬಾಬಾರ ಮಂದಿರದಲ್ಲಿ ಮಾತ್ರ ಈ ಒಂದು ಸೇವೆಗೆ ಅವಕಾಶ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಬಾಬಾರ ಪ್ರತಿ ಬಾಬಾರ ದೇವಸ್ಥಾನವನ್ನು ಒಮ್ಮೆ ನೀವು ಗಮನಿಸಿ ನೋಡಿ, ಯಾವುದೇ ಭಕ್ತಾದಿಗಳು ತರುವಂತಹ ಪ್ರಸಾದವನ್ನು ದೇವರ ಮುಂದೆ ನೈವೇದ್ಯ ಮಾಡಿ ಅದಾದ ನಂತರ ಪ್ರಸಾದ ಹಂಚಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಆದರೆ ಕೆಲವೊಂದು ಬೇರೆ ದೇವಸ್ಥಾನಗಳಲ್ಲಿ ಈ ವ್ಯವಸ್ಥೆ ಇರೋದಿಲ್ಲ, ನಿಮ್ಮ ನಿಮಗೆ ಗೊತ್ತಿರುತ್ತೆ, ಬೇಕಾದ್ರೆ ನೋಡ್ಕೊಳ್ಳಿ. ಆದರೆ ಬಾಬಾರ ಇಚ್ಛೆ ಒಂದೇ, ಹಸ್ತವ್ರಿಗೆ ಅನ್ನ ಹಾಕಬೇಕು ಅನ್ನೋದು ಅವರ ಒಂದು ಮೂಲ ಉದ್ದೇಶ. ಸೊ ಹಾಗಾಗಿ ಅವರು ಪ್ರತಿ ಸಾರಿ ಭಿಕ್ಷೆ ಮಾಡಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದ್ದು ಅವರ ಜೊತೆಯಲ್ಲಿ ಓಡಾಡ್ತಿದ್ದಂತಹ ನಾಯಿಗಳಿಗಾಗ್ಬೋದು, ಮತ್ತು ಅವ್ರನ್ನೇ ನಂಬಿ ಬಂದಿರುವಂತಹ ಭಕ್ತಾದಿಗಳಿಗೆ ಅವರು ಹಂಚ್ತಾ ಇದ್ರು. ಸೊ ಹಾಗಾಗಿ ಅವತ್ತಿನ ಒಂದು ಊಟದ ವ್ಯವಸ್ಥೆಯನ್ನು ಅವರು ಅವತ್ತೇ ಮಾಡಿಟ್ಕೊಳ್ತಿದ್ರು. ಯಾವುದೇ ಕಾರಣಕ್ಕೂ ನಾಳೆಗಾಗಲಿ ನಾಳಿದ್ದಕ್ಕಾಗಲಿ ಅಂತ ಯಾವುದನ್ನು ಕೂಡ ಪ್ರಿಸರ್ವ್ ಮಾಡ್ತಾ ಇರಲಿಲ್ಲ. ಅವತ್ತಿನ ಒಂದು ಕಾಯಕ ಅಂತ ಹೇಳಿದ್ರೆ ಅವತ್ತಿನ ಆಹಾರವನ್ನು ಅವತ್ತೇ ಹುಡುಕಿಕೊಂಡು ಹೋಗಿ ಅದನ್ನು ತೆಗೆದುಕೊಂಡು ಬಂದು ಅವರು ತಿಂದು ಮತ್ತು ಅವರ ಜೊತೆಯಲ್ಲಿರುವಂತಹ ಪ್ರಾಣಿಗಳಿಗೂ ಹಾಕಿ, ಜೊತೆಗೆ ಅವರವನ್ನು ನಂಬಿರುವಂತಹ ಭಕ್ತರಿಗೆ, ಅವ್ರ ಜೊತೆ ಬರುವಂತಹ ಭಕ್ತರಿಗೂ ಕೂಡ ಆ ಒಂದು ಭಿಕ್ಷಾಟನೆ ಮಾಡಿ ಬಂದಿದ್ದಂತಹ ಆಹಾರವನ್ನು ಹಂಚ್ತಾ ಇದ್ರು. ಅಷ್ಟು ದೊಡ್ಡ ಮನಸ್ಸಿರುವಂತಹ ಆ ಭಗವಂತನ ಭಕ್ತರಾಗಿ ನಾವು ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಇನ್ನೊಬ್ರಿಗೆ ಸಹಾಯ ಮಾಡಿದ್ರೆ ಖಂಡಿತವಾಗ್ಲೂ ಅದು ಬಾಬಾರಿಗೆ ತುಂಬ ಇಷ್ಟ ಆಗುತ್ತೆ. ಇಂಥ ಚಿಕ್ಕ ಚಿಕ್ಕ ಪುಟ್ಟ ಬಾಬಾರಿಗೆ ಇಷ್ಟವಾಗುವಂಥ ಕೆಲಸ ಮಾಡ್ತಾ ಬನ್ನಿ, ಖಂಡಿತವಾಗ್ಲೂ ನೀವು ಕ್ರಮೇಣ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅಂತೂ ಕಂಡೇ ಕಾಣ್ತೀರಾ. ಅಂದರೆ ಏನಾದರೂ ಸಮಸ್ಯೆಗಳಿದ್ದರೆ ಹೊರಬರ್ತೀರಾ, ಬಿಸ್ನೆಸ್ಸಲ್ಲಿ ಲಾಸ್ ಆಗಿದ್ದರೆ ಅದನ್ನು ಕೂಡ ಸಕ್ಸಸ್ ಆಗ್ತಾ ಬರುತ್ತೆ, ಮತ್ತು ಉದ್ಯೋಗ ಸಿಗದೇ ಇರ್ಬೋದು, ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ನಿಮಗೆ ಕ್ರಮೇಣ ಪರಿಹಾರ ಸಿಕ್ಕೇ ಸಿಗುತ್ತೆ. ಕಷ್ಟ ಬಂದಾಗ ವೆಂಕಟರಮಣ ಅನ್ನೋದನ್ನ ನಾವು ಬಿಟ್ಟು ಯಾವಾಗ್ಲೂ ಸಹ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಬಂದರೆ ನಮ್ಮ ಮೈಂಡು ಕೂಡ ಪಾಸಿಟಿವ್ ಆಗಿರುತ್ತೆ. ಸೊ ಯಾವಾಗ ನಮ್ಮಲ್ಲಿ ಪಾಸಿಟಿವ್ ವೈಬ್ರೇಷನ್ ಹೆಚ್ಚಿರುತ್ತೋ ಆಗ ನಮಗೆ ಖಂಡಿತವಾಗ್ಲೂ ಒಳ್ಳೇದಾಗ್ತಾ ಬರುತ್ತೆ. ಸೊ ಇಂಥ ಒಳ್ಳೊಳ್ಳೆ ಕೆಲಸಗಳು, ಚಿಕ್ಕ ಚಿಕ್ಕ ಒಳ್ಳೆ ಕೆಲಸಗಳನ್ನ ಮಾಡೋದ್ರಿಂದ ನೀವು ನಿಮ್ಮ ಸುತ್ತಮುತ್ತ ಇರುವಂತಹ ವಾತಾವರಣನೂ ಕೂಡ ನೀವು ಖುಷಿಯಾಗಿ ಇಟ್ಕೊಳ್ಬೋದು. ಅಟ್ ದ ಸೇಮ್ ಟೈಮ್ ನಿಮ್ಮ ಮೈಂಡು ಕೂಡ ಪಾಸಿಟಿವ್ ಆಗಿರುತ್ತೆ. ಸೊ ಎಂಥದ್ದೇ ಕಷ್ಟ ಬಂದರೂ ನಾನು ಫೇಸ್ ಮಾಡ್ತೀನಿ ಅನ್ನೋ ಧೈರ್ಯ ನಿಮಗೆ ಬರುತ್ತೆ. ಈ ಥರ ಕೆಲಸಗಳನ್ನ ನೀವು ಮಾಡ್ತಾ ಬನ್ನಿ, ಖಂಡಿತವಾಗ್ಲೂ ನಿಮಗೆ ಯಾರ್ಯಾರಿಗೆ ಬಾಬಾರ ಒಂದು ಕೃಪಾದೃಷ್ಟಿ ಆಗಿಲ್ಲ ಮತ್ತು ಗೋಚಾರ ಆಗಿಲ್ಲ, ಖಂಡಿತವಾಗ್ಲೂ ಒಂದಲ್ಲ ಒಂದು ರೂಪದಲ್ಲಿ ನಿಮಗೆ ಅವರು ದರ್ಶನ ಕೊಟ್ಟೇ ಕೊಡ್ತಾರೆ. ಸೊ ಹಾಗಾಗಿ ನೀವು ಆದಷ್ಟು ನಿಮ್ಮ ಕೈಲಾದಷ್ಟು ಮಟ್ಟಿಗೆ ದಾನಗಳನ್ನ ಮಾಡ್ತಾ ಬನ್ನಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬಾಬಾ ನಿಮಗೆ ಮಂದಿರದಲ್ಲಿ ಇರೋದಿಲ್ಲ, ಮಂದಿರದಲ್ಲಿ ಇಲ್ಲ ಅಂತಂದರೆ ನೀವು ಯಾವಾಗ್ಲೂ ನೀವು ಯಾರಿಗಾರ ದಾನ ಮಾಡ್ತೀರ ನೋಡಿ, ಹಸ್ತವರ ಹೊಟ್ಟೆಯಲ್ಲಿರ್ತಾರೆ, ನಂದೋರ ಹೃದಯದಲ್ಲಿರ್ತಾರೆ. ಸೊ ಹಾಗಾಗಿ ನೀವು ನಿಮ್ಮ ಕೈಲಾದಷ್ಟು ಸಹಾಯವನ್ನು ಇನ್ನೊಬ್ರಿಗೆ ಮಾಡ್ತಾ ಬನ್ನಿ, ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಂತೂ ಖಂಡಿತ ಆಗೇ ಆಗುತ್ತೆ. ನಾವು ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ, ನಮ್ಮಿಂದ ಏನು ಆಚೆ ಹೋಗುತ್ತೋ ಅದು ವಾಪಸ್ ಬರುತ್ತೆ ಅಂತ. ಸೊ ನಮ್ಮಿಂದ ನಾವು ಒಳ್ಳೆಯವ್ರಿಗೆ ಒಳ್ಳೆಯದನ್ನೇ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ನಮಗೆ ಒಳ್ಳೆಯದೇ ಆಗುತ್ತೆ. ಸೊ ಇದು ಬಾಬಾರ ಭಕ್ತರಾಗಿ ನಾವು ಮಾಡಬೇಕಾಗಿರುವಂತಹ ಕರ್ತವ್ಯ ಅಂತಲೇ ನಾನು ಭಾವಿಸ್ತೀನಿ. ಸೊ ಮುಂದಿನ ವ್ಲಾಗಲ್ಲಿ ನಾನು ನಿಮಗೆ ಇನ್ನೂ ಬಾಬಾರಿಗೆ ಇಷ್ಟವಾಗುವಂತಹ ಚಿಕ್ಕ ಚಿಕ್ಕ ಕೆಲಸಗಳನ್ನ ಮನೆಯಲ್ಲೇ ನೀವು ಹೆಚ್ಚು ಸಮಯನೂ ವ್ಯಯಿಸದೆ ತುಂಬ ದುಡ್ಡು ಖರ್ಚು ಮಾಡದೇ ಬಾಬಾರ ಕೃಪೆಗೆ ನೀವು ಹೇಗೆ ಪಾತ್ರರಾಗ್ಬೋದು ಅನ್ನೋದನ್ನ ನಾನು ಮುಂದಿನ ವ್ಲಾಗಲ್ಲಿ ಹೇಳ್ಕೊಡ್ತೀನಿ. ಖಂಡಿತವಾಗ್ಲೂ ಅದು ಫಾಲೋ ಮಾಡಿ, ನೀವೇ ಕ್ರಮೇಣ ಹೇಳ್ತೀರಾ ಹೇಗೆಲ್ಲ ನಿಮ್ಮ ಲೈಫು ಚೇಂಜ್ ಆಗುತ್ತೆ ಅಂತ. ಸೊ ಬಟ್ ಯಾವಾಗಲೂ ಅಷ್ಟೇ, ಏನಂತಾರೆ, ಪೇಷನ್ಸಿಂದ ವೆಯ್ಟ್ ಮಾಡಬೇಕಷ್ಟೇ. ಯಾವ ತಾಳ್ಮೆಯಿಂದ ನೀವು ಎಲ್ಲವನ್ನು ಗೆಲ್ಲಬಹುದು, ಎಲ್ಲವನ್ನು ಕೂಡ ಸಾಧಿಸಬಹುದು, ಎಲ್ಲವನ್ನು ಗೆದ್ದು ಬರಬಹುದು. ಯಾಕೆಂದರೆ ಪೇಷನ್ಸ್ಗೆ ಅಷ್ಟು ಶಕ್ತಿ ಇರುತ್ತೆ. ಎಲ್ಲರಿಗೂ ಕೂಡ ತಾಳ್ಮೆ ಇರೋದಿಲ್ಲ. ಯಾರು ಭಗವಂತನ ನಾಮಸ್ಮರಣೆಗಳು ಮಾಡ್ತಾರೆ, ಯಾರು ಆಧ್ಯಾತ್ಮಿಕ ಚಿಂತನೆಗಳನ್ನ ಮಾಡ್ತಾರೆ, ಯಾರು ಒಳ್ಳೆ ಮಾರ್ಗದರ್ಶನದಲ್ಲಿ ಒಳ್ಳೆ ಗುರುವಿನ ಮಾರ್ಗದರ್ಶನದಲ್ಲಿ ನಡೀತಾ ಇರ್ತಾರೆ, ಅವರು ಮಾತ್ರನೇ ತಾಳ್ಮೆ ಇರೋದಕ್ಕೆ ಸಾಧ್ಯ. ಹಾಗಾಗಿ ನಾವು ಆ ಭಗವಂತ ಮೊದಲೇ ಹೇಳಿದರೆ ಶ್ರದ್ಧಾ ಮತ್ತು ಸಬೂರಿ, ಸಹನೆ ಮತ್ತು ತಾಳ್ಮೆ ಎರಡು ಇದ್ದರೆ ಖಂಡಿತವಾಗ್ಲೂ ನಾನು ನಿಮಗೆ ಗೋಚರ ಆಗ್ತೀನಿ, ಒಳ್ಳೆಯದನ್ನೇ ಮಾಡ್ತೀನಿ, ನನ್ನ ಕೃಪಾದೃಷ್ಟಿ ನಿಮಗೆ ಸದಾಕಾಲ ಇರುತ್ತೆ ಅಂತ ಹೇಳಿದರೆ. ಹಾಗಾಗಿ ಶ್ರದ್ಧೆ ಮತ್ತು ಭಕ್ತಿಯಿಂದ ಪ್ರತಿನಿತ್ಯ ನಮ್ಮ ಕಾಯಕ ಏನಿದೆ ಅದನ್ನು ಮಾಡ್ತಾ ಬರೋಣ. ನೀವು ಯಾವುದೇ ಎಕ್ಸ್ಪೆಕ್ಟೇಷನ್ ಇದೆ ಮಾಡಿ, ಆ ಭಗವಂತನಿಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಅನ್ನೋದು ಗೊತ್ತಿರುತ್ತೆ. ಪ್ರತಿ ಸರಿ ನಾವು ಬಾಯ್ಬಿಟ್ಟು ಹೇಳಬೇಕು ಅಂತಲೂ ಏನೂ ಇಲ್ಲ.
ಸೊ ನಮ್ಮ ಮನಸ್ಸಿಗೆ ನಮ್ಮ ಜೀವನಕ್ಕೆ ಏನು ಕೊಡಬೇಕು ಅನ್ನೋದು ಆ ಭಗವಂತ ಆಲ್ರೆಡಿ ನಿರ್ಣಯ ಮಾಡಿರ್ತಾರೆ. ಸೊ ಅದನ್ನು ನಮಗೆ ಆದಷ್ಟು ಬೇಗ ನಮಗೆ ಸಿಗಬೇಕು ಅಂತ ಹೇಳಿದ್ರೆ ಪ್ರತಿನಿತ್ಯ ಒಳ್ಳೆ ಕೆಲಸಗಳನ್ನ ಮಾಡೋದ್ರಷ್ಟೇ ಮಾತ್ರನೇ ನಮಗೆ ಒಳ್ಳೆಯದು ಆಗುವಂಥದ್ದು. ಸೊ ಕೆಲವೊಂದಷ್ಟು ಜನ ನಮಗೆ ಇನ್ನೂ ಕೆಟ್ಟದಾಗ್ತಾನೆ ಇದೆ, ದೇವ್ರನ್ನ ಪೂಜೆ ಮಾಡ್ತಾ ಇದ್ದೀವಿ, ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದೀವಿ, ಎಲ್ಲವನ್ನು ಮಾಡಿದ್ರೂ ಸಹ ಮೇಲಿಂದ ಮೇಲೆ ತೊಂದರೆಗಳನ್ನ ಅನುಭವಿಸ್ತಾ ಇದ್ದೀವಿ ಅಂತ ಹೇಳ್ತೀರಾ. ಸೊ ಕಾರಣ ಏನಂತ ಹೇಳಿದ್ರೆ, ನಿಮಗೆ ಮೇಲಿಂದ ಮೇಲೆ ಕೊಟ್ಟು ನಿಮ್ಮ ಕಷ್ಟಗಳನ್ನ ಆದಷ್ಟು ಬೇಗ ಅಂದರೆ ನಿಮ್ಮ ಕರ್ಮಗಳನ್ನ ನೀವೇ ಅನುಭವಿಸ್ಬೇಕು. ಈ ಕರ್ಮಗಳನ್ನ ನಾವು ಯಾರಿಗೂ ಕೂಡ ಟ್ರಾನ್ಸ್ಫರ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಪೂರ್ವ ಜನ್ಮದ ಕರ್ಮನ ಏನಿರುತ್ತೆ ನಮಗೆ ಗೊತ್ತಿರೋದಿಲ್ಲ. ಸೊ ನಿಮಗೆ ಮೇಲಿಂದ ಮೇಲೆ ಕಷ್ಟ ಬರ್ತಾ ಇದೆ ಅಂದರೆ ಆದಷ್ಟು ಬೇಗ ನಿಮ್ಮ ಕರ್ಮ ಕಳೀತಾ ಇದೆ ಅಂತಲೇ ಅರ್ಥ. ಆದರೆ ತಾಳ್ಮೆಯಿಂದ ಅದನ್ನು ನಿಭಾಯಿಸಬೇಕಾಗಿರೋರು ನಾವೇನೆ. ತಾಳ್ಮೆಯಿಂದ ನಿಭಾಯಿಸಿದ್ರೆ ನಿಮಗೆ ಮುಂದಿನ ಜೀವನ ಸುಖಮಯವಾಗಿ ಆನಂದಕರವಾಗಿ ಇರೋದರಲ್ಲಿ ಎರಡು ಮಾತಿಲ್ಲ. ತಾಳಿದವನು ಬಾಳಿಯ ಅನ್ನುವಂತಾರೆ. ಸೊ ಹಾಗಾಗಿ ನಮಗೆ ಇಂಥದ್ದೇ ಕಷ್ಟ ಬಂದರೂ ಸಹ ಆ ಸಮಯವನ್ನು ಸರಿಯಾದ ರೀತಿಯಲ್ಲಿ ತೂಗಿಸ್ಬೇಕು. ಹಾಗಾಗಿ ನಮ್ಮ ಒಳ್ಳೆಯ ಗುರುವಿನ ಮಾರ್ಗದರ್ಶನ ಇದ್ದಾಗ ಮಾತ್ರ ಇಂಥ ಕೆಲಸಗಳು ಸಾಧ್ಯವಾಗೋದು. ಹಾಗಾಗಿ ನಿಮಗೆ ಎಂಥದ್ದೇ ಕಷ್ಟ ಬಂದರೂ ಸಹ ಬಾಬಾರ ಒಂದು ಆಶೀರ್ವಾದ ಇದ್ದಾಗ ಅದೆಲ್ಲವೂ ಕೂಡ ಹೂವಿನ ಸರಮಾಲೆ ಎತ್ತಿದ ಹಾಗೆ ನಿಮ್ಮ ಕಷ್ಟಗಳು ಕಳೀತಾ ಬರುತ್ತೆ. ಸೊ ಮುಂದೊಂದು ದಿನ ನೀವು ತಿರುಗಿ ನೋಡಿದಾಗ ನಾವು ಇಷ್ಟು ಕಷ್ಟದಲ್ಲಿದ್ವಿ, ಈಗ ಇಷ್ಟು ಚೆನ್ನಾಗಿದ್ದೀವಿ ಅನ್ನೋ ಮಾತು ನಿಮ್ಮ ಬಾಯಲ್ಲೇ ಬರುತ್ತೆ. ಆದರೆ ನೀವು ಆ ಕಷ್ಟದಿಂದ ಹೊರ ಬಂದಿರೋದು ನಿಮಗೆ ಗೊತ್ತೇ ಆಗಿರೋದಿಲ್ಲ. ಅಷ್ಟರ ಮಟ್ಟಿಗೆ ನಿಮಗೆ ಬಾಬಾ ನಿಮ್ಮನ್ನು ಕೈ ಹಿಡಿದು ಸರಿದಾರಿಯಲ್ಲಿ ನಡೆಸ್ತಾರೆ. ಸೊ ಹಾಗಾಗಿ ಪ್ರತಿನಿತ್ಯ ಅವರಿಗೆ ಇಷ್ಟವಾಗುವಂತಹ ಕೆಲಸಗಳನ್ನ ಮಾಡೋದ್ರ ಮುಖಾಂತರ ಅವರ ಒಂದು ಸಾಕ್ಷಾತ್ಕಾರ ನಮಗೂ ಆಗಲಿ, ಜೊತೆಗೆ ನಮ್ಮ ಕರ್ಮಗಳು ಕಳೆಯಲಿ, ಮತ್ತು ಮುಂದಿನ ಜೀವನ ನಮಗೆ ಸುಖಕರವಾಗಿರಲಿ ಅಂತ ಬಾಬಾರಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು ಅಷ್ಟೇ. ಸೊ ಇದಿಷ್ಟು ಇವತ್ತಿನ ಒಂದು ವ್ಲಾಗ್ ಆಗಿತ್ತು. ಮತ್ತೊಮ್ಮೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಬಾಬಾರಿಗೆ ತುಂಬ ಪ್ರಿಯವಾದ ದಿನ ರಾಮನವಮಿ. ಆ ದಿನ ಅವರಿಗೆ ಇಷ್ಟವಾಗುವಂಥ ಕೆಲಸಗಳನ್ನ ಮಾಡಿ ಅವರ ಒಂದು ಆಶೀರ್ವಾದವನ್ನು ನೀವು ಖಂಡಿತವಾಗ್ಲೂ ಪಡಿಬಹುದು. ಸೊ ಇದು ಒಂದಿನ ಎರಡು ದಿನ ಮಾಡುವಂತಹ ಕೆಲಸ ಅಲ್ಲ. ಸೊ ನಾಳೆಯಿಂದ ಯಾರು ಪ್ರಾರಂಭ ಮಾಡಿಲ್ಲ ಅವರೆಲ್ಲರೂ ಕೂಡ ಮಾಡ್ಕೊಳ್ಬಹುದು ದಾನ ಧರ್ಮಗಳನ್ನ. ಅಂದರೆ ನೀವು ಹೆಚ್ಚೆಚ್ಚು ದಾನ ಮಾಡಬೇಕು ಅಂತೀನಲ್ಲ, ಯಥಾಶಕ್ತಿ. ಸೊ ನೀವು ದಾನ ಮಾಡಿ, ಅಂದರೆ ಮನೆ ಮುಂದೆ ನೀರಿಡೋದಾಗ್ಬೋದು. ಈಗ ತುಂಬ ಬೇಸಿಗೆ ಇದೆ, ನಿಮ್ಮ ಮನೆ ಮೇಲ್ಗಡೆ ನೀರಿಡಿ, ಮತ್ತು ಧಾನ್ಯಗಳಾಕಿ ಮನೆ ಮುಂದೆ ಒಂದು ಬಕೆಟಲ್ಲಿ ನೀರಾದರೂ ಕೂಡ ಇಡಿ, ಹಸುಗಳು ಬಂದು ಕುಡಿಯುತ್ತೆ. ಸೊ ಹೀಗೆ ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡೋದ್ರಿಂದ ನೀವು ಬಾಬಾರ ಕೃಪೆಗೆ ಪಾತ್ರರಾಗ್ತೀರಿ. ಈ ವಿಚಾರವನ್ನು ನಾನು ಸಂಪೂರ್ಣ ಮಾಹಿತಿಯನ್ನು ಮುಂದಿನ ಬ್ಲಾಗ್ನಲ್ಲಿ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಸೊ ತಪ್ಪದೆ ನೋಡಿ ಅಂತ ಹೇಳ್ತೀನಿ. ಇವತ್ತಿನ ಬ್ಲಾಗ್ ನಿಮಗೇನಾದರೂ ಇಷ್ಟ ಆದರೆ, ಇವತ್ತಿನ ವಿಚಾರ ನಿಮಗೇನಾದರೂ ಅನಿಸಿದ್ರೆ, ಮತ್ತು ಇದ್ರ ಬಗ್ಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಿ. ಇಷ್ಟ ಆಗಿದರೆ ಲೈಕ್ ಮಾಡಿ. ಮತ್ತು ತುಂಬ ಜನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಿಗೋಣ ಮುಂದಿನ ಬ್ಲಾಗ್ನಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಓಂ ಸಾಯಿರಾಮ್.